ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಯಾವುದೇ ಕಾರಣಕ್ಕೂ ನೇತ್ರನ್ ಮೀಟ್ ಮಾಡೋದಕ್ಕೆ ನಾನು ಬಿಡಲ್ಲ. ಸಂಭ್ರಮ ಅಪ್ಪ, ನಿಮ್ಮ ಅಕ್ಕ ಸಿಕ್ಕಿಲ್ಲ ಅಂತ ಎಷ್ಟು ನಿನ್ನ ಬೈದಿದ್ದು. ಅದ್ ಸರಿ, ಸಮುದ್ರ ಸರ್ ಅವ್ರ ತಮ್ಮ ಬಂದಿದ್ದಾರೆ ಅಂದಲ್ಲ, ಎಲ್ಲಿ? ಅಯ್ಯೋ ಅಮ್ಮ, ಅಕ್ಕನ ರೆಡಿ ಮಾಡೋ ಸಂಭ್ರಮದಲ್ಲಿ ನಾನು ಅವ್ರನ್ನ ಮರ್ತೇ ಬಿಟ್ಟಿದ್ದೀನಿ. ಸರಿ ಹೋಯ್ತು, ನಿಮ್ಮ ಅಕ್ಕ ಸಿಕ್ಕಿದ ತಕ್ಷಣ ಎಲ್ಲಾರನ್ನು ಮರ್ತು ಬಿಡೋದಾ? ಅಮ್ಮ ಹಾಗೇನು ಇಲ್ಲ, ಸಮುದ್ರ ಸರ್ ಏನು ಬಂದಿಲ್ಲ, ಒಂದ್ ನಿಮಿಷ ಇರು ಬಂದೆ. ನೇತ್ರ ನೋಡಿದ್ಯ ಕಂದ, ನೀ ಒಂದ್ ನಿಮಿಷ ಕಾಣಿಸ್ಲಿಲ್ಲ ಅಂತ ನಿನ್ ತಂಗಿ ಎಷ್ಟು ನೋವು ತಿಂದ್ಲು. ದೇವ್ರೆ, ಅಜ್ಜಿಗೆ ಏನು ಆಗದೆ ಇರ್ಲಪ್ಪ, ಇವತ್ತು ಬರೋಕ್ಕಾಗಲ್ಲ ಅಂತ ನೇತ್ರ ಅವ್ರಿಗೆ ಮೆಸೇಜ್ ಮಾಡ್ತೀನಿ. ಅಮ್ಮ, ಸಮುದ್ರ ಸರ್ ಮೆಸೇಜ್ ಕಳಿಸ್ಬಿಟ್ಟು ಅವ್ರ ಮನೆಗೆ ವಾಪಸ್ ಹೋಗಿದ್ದಾರೆ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇದೆಯಂತೆ ಅಮ್ಮ. ನೋಡಿದ್ಯಾ, ನೀನ್ ಅತಿಥಿ ಸತ್ಕಾರದಕ್ಕೆ ಅವ್ರು ಗಾಬರಿಯಾಗಿ ಹೊರಟೆ ಹೋಗಿದ್ದಾಳೆ. ಹಾಗೇನು ಇಲ್ಲ, ನೀನ್ ಸುಮ್ನೆ ಇರು. ಅಕ್ಕ ಬಾ, ಬಾಗ್ಲಿಗೆ ದೀಪ ಇವತ್ ನೀನೇ ಹಚ್ಚಬೇಕು. ಅಜ್ಜಿಗೆ ಏನಾಗುತ್ತೋ ಇಲ್ವೋ, ಆದ್ರೆ ನಿನ್ನಂತೂ ನೇತ್ರನ್ ಮೀಟ್ ಮಾಡದೆ ಡೈವರ್ಟ್ ಮಾಡಿದೆ ಬ್ರೋ. ಇನ್ನೂ ಮಾಡ್ತೀನಿ, ಮಾಡ್ತಾನೆ ಇರ್ತೀನಿ. ಈ ವಿಕ್ಕಿ ನಿನ್ನ ಮತ್ತೆ ನೇತ್ರನ್ನ ಒಂದಾಗಕ್ಕೆ ಯಾವತ್ತೂ ಬಿಡಲ್ಲ, ಬಿಡೋದೇ ಇಲ್ಲ. ನಂದು ನಾಗರ ಹಾವಿನ ಸೇಡು. ಏನೇ ಆದ್ರೂ ನೇತ್ರ ನನಗೆ ಸಿಗ್ಬೇಕು 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 ಅಷ್ಟೇ. ನೀನೊಂದ್ಸಲ ನೇತ್ರನ ಮೀಟ್ ಮಾಡಿದ್ರು ನನ್ ಜೀವ ಹೋದಂಗಾಗತ್ತೆ. ಹೌದು, ನೇತ್ರ ನನಗ್ ಬೇಕು, ನೇತ್ರ ನನಗ್ ಬೇಕು, ನೇತ್ರ ನನಗ್ ಬೇಕು. ಪ್ರಾಣ ಹೋದ್ರು ಸರಿ, ನೇತ್ರನ್ ಮಾತ್ರ ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನಮ್ಮೂರ ಜ್ಯೋತಿಯು ಅವಳೇ ನಮ್ಮ,
ಬಂಗಾರದಂಥ ಬೊಂಬೆಯು ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು ಗಿರಿಜಾರೋ ಗಂಗೆಯೇ ಮಲೆನಾಡ ತುಂಗೆಯೇ ಕಾವೇರಿ ತಂಗಿಯೇ ವಯ್ಯಾರಿ ಭದ್ರೆಯೇ ಎಲ್ಲ ಸೇರಿ ಅವಳ ಪಾದ ತುಂಬಿರಿ ಓ ನನ್ನಾಸೆ ಮಲ್ಲಿಗೆ ಬರುತ್ತಾಳಮ್ಮ ನಮ್ಮೂರ ಜ್ಯೋತಿಯು ಅವಳೇ ನಮ್ಮ ಬಂಗಾರದಂಥ ಬೊಂಬೆಯು ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ ಜೋಗುಳ ಹಾಡುತ್ತಾ ತುತ್ತ ನೀಡುವೆ ನಾ ಕೂಸಿನಂತೆ ಆಗ ಸಿಹಿ ಮುತ್ತ ಬೇಡುವೆ ಅಕ್ಕ ಇದನ್ನೆಲ್ಲ ನಾನು ಮಾಡ್ತಿರೋದೆ ನೀನು ಖುಷಿಯಾಗಿರ್ಬೇಕು ಅಂತ ಕಣೆ ಅಪ್ಪ ಮಂಜುನಾಥ ಅಕ್ಕನ ಬದುಕು ಆದಷ್ಟು ಬೇಗ ಸರಿ ಹೋಗ್ಬೇಕು ತಂದೆ ಹೇಗಿದ್ಯಾ ಆರೋಗ್ಯ ಹೇಗಿದೆ ಈಗ ಪುಣ್ಯ ಗ್ರಂಥ ವಾಚನ ಮಾಡುವಾಗ ಗದ್ದಲ ಮಾಡಬಾರ್ದು ಅಜ್ಜಿ ಈ ಗ್ರಂಥ ಆಮೇಲೆ ಓದ್ಬಹುದು ಈಗ ನಿನಗೆ ಹುಷಾರಿಲ್ಲ ನಡಿ ಆಸ್ಪತ್ರೆಗೆ ಹೋಗೋಣ ಇಲ್ಲ ನಾನು ಡಾಕ್ಟರ್ ಕರೆಸ್ತೀನಿ ಇವಾಗ ಏ ಇಲ್ಲಿ ಯಾರಿಗೆ ಏನಾಗಿದೆ ಅಂತ ಡಾಕ್ಟರ್ ಬರಬೇಕು ನೋಡಜ್ಜಿ ಯಾವಾಗ್ಲೂ ನೀನು ಹೀಗೆ ಹೇಳ್ತೀಯ ಆರೋಗ್ಯದ ವಿಷಯದಲ್ಲಿ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು ಯಾಕೋ ಹೇಗೆಗೋ ಆಡ್ತಾ ಇದೆಯಲ್ಲ ಇಲ್ಲಿ ಯಾರಿಗೂ ಹುಷಾರಿಲ್ಲ ಅಂತ ಡಾಕ್ಟರ್ ಬರಬೇಕು ಅಜ್ಜಿ ಯಾವಾಗ್ಲೂ ಹೀಗೆ ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡ್ತಾನೆ ಇರ್ತೀಯ ಹೇಳಿದ್ರೆ ನಾವು ಆಗಿನ ಕಾಲದವರು ಕಷ್ಟದ ಕಾಲದಲ್ಲಿ ಇದ್ದಾಗ ಸೊಪ್ಪು ಸೋದೆ ತಿಂದಿದ್ರು ಒಳ್ಳೆ ಆಹಾರನೇ ತಿಂದಿದ್ದೀವಿ ಕಲ್ಲು ತಿಂದು ಕಲ್ಲನ್ನು ಅರಗಿಸಿದೀವಿ ಅಂತೀಯ ಆದ್ರೆ ಇದು ಆಗಿನ ಕಾಲ ಅಲ್ಲ ಈಗಿನ ಕಾಲದಲ್ಲಿ ಇದೆಲ್ಲ ನಡೆಯೋದಿಲ್ಲ ಆರೋಗ್ಯದ ವಿಷಯದಲ್ಲಿ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು ಬಿ ಪಿ ಜಾಸ್ತಿ ಆದ್ರೆ ಏನಾಗತ್ತೆ ಅಂತ ನಿನ್ಗೆ ಗೊತ್ತಾ ಹೋಗ್ಲಿ ಟ್ಯಾಬ್ಲೆಟ್ ಆದ್ರೂ ತಗೊಂಡಿದೀಯಾ ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ ಇದು ಮುಗಿದ ಮೇಲೆ ಹೇಳ್ತೀನಿ ಅಜ್ಜಿ ಭಗವದ್ಗೀತೆನ ಆಮೇಲೆ ಓದ್ಬಹುದು ಆಮೇಲೆ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ ನಿಮಗೆ ಬಿ ಪಿ ಜಾಸ್ತಿ ಆಗಿದೆ ಅದಾದ್ರೂ ನೆನಪಿದೆಯಾ ಇಲ್ವಾ ಏಯ್ ಯಾರು ನಿನಗೆ ಹೇಳಿದ್ದು ನನಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ನೋಡು ನೀನು ಜೋರಾಗಿ ಮಾತಾಡ್ತಾ ಇದೀಯ ನಿನಗೆ ಬಿ ಪಿ ಜಾಸ್ತಿ ಆಗಿದೆ ಬಿ ಪಿ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಇದೆ ಅಜ್ಜಿ ನನಗೇನು ಆಗಿಲ್ಲ ಕಣೋ ನನ್ನ ಮೊಮ್ಮಗನೇ ಶಾಂತವಾಗಿ ಕೂತ್ಕೊಂಡು ನೋಡು ಭಗವದ್ಗೀತೆ ಓದ್ತಾ ಇದ್ದೀನಿ ನೀನು ನೋಡ್ತಾ ಇದೀಯಾ ಗುಂಡು ಕಲ್ಲಿದ್ದಾಗಿದ್ದೀನಿ ಏಯ್ ಯಾರು ನಿನಗೆ ಹೇಳಿದ್ದು ನನಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಅಂದ್ರೆ ನಿನಗೆ ಬಿ ಪಿ ಜಾಸ್ತಿ ಆಗಿರ್ಲಿಲ್ವಾ ಇಲ್ಲ ಕಣೋ ನಾನು ಆರಾಮಾಗೇ ಇದ್ದೀನಿ ಏಯ್ ಈ ಹೀರೋಯಿನ್ಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಯಾರೋ ನಿನಗೆ ಹೇಳಿದ್ದು ಅಜ್ಜಿಗೆ ಐ ಬಿ ಪಿ ಆಗಿದೆ ಅಂತ ಮೆಸೇಜ್ ಬಂತು ಕ್ರಿಟಿಕಲ್ ಕಂಡೀಷನ್ ಇದಾರಂತೆ ಇದನ್ನ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗದೆ ನನಗೆ ಟೆನ್ಷನ್ ಆಗ್ತದೆ ಏನೋ ಯೋಚನೆ ಮಾಡ್ತಾ ಇದ್ಯಾ ಈ ಹೀರೋಯಿನ್ಗೆ ಬಿ ಪಿ ಜಾಸ್ತಿ ಆಗಿದೆ ಅಂತ ಯಾರು ಹೇಳಿದ್ದು ಹೇಳೋ ನೀನು ಇವತ್ತು ಅವನಿಗೆ ಹಬ್ಬ ಮಾಡ್ಬಿಡ್ತೀನಿ ಅಜ್ಜಿ ಅದು ವಿಕ್ಕಿ ಹೇಳ್ದ ವಿಕ್ಕಿ ಆ ದಡ್ಡನ್ ಮಾತು ಕೇಳ್ಕೊಂಡು ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ಯಾ ಅದು ಆಗಲ್ಲ ಅಜ್ಜಿ ವಿಕ್ಕಿ ಯಾಕೆ ಸುಳ್ಳು ಹೇಳ್ತಾನೆ ಯಾಕೆ ಅಂದ್ರೆ ಹುಡುಗಾಟ ಮಾಡಿರ್ಬಹುದು ಹುಡುಗಾಟನಾ ಅವನಿನ್ನು ಚಿಕ್ಕವನಲ್ವಾ ಹುಡುಗಾಟದ ಬುದ್ಧಿ ಒಂದ್ ಮದ್ವೆ ಮಾಡ್ಬಿಟ್ರೆ ಸರಿ ಹೋಗ್ತಾನೆ ಇಲ್ಲ ನಿನ್ ತರ ಯಾವ್ದಾದ್ರು ಒಂದು ಒಳ್ಳೆ ಹುಡುಗಿನ ಲವ್ ಮಾಡ್ಬಿಟ್ರೆ ಆಗ ಸರಿ ಹೋಗ್ಬೋದು